ಏಕೆಂದರೆ ಜನಗಳ ಆಸೆಗಳೇನಿದೆ ನಾವು ಕಾಣ್ ನೋಡ್ತೀವಿ ಹತ್ರದಿಂದ ಯಾವ ರೀತಿ ಇರ್ತದೆ ಅಂತಕ್ಕಂಥ ಅದರಿಂದ ಇಲ್ಲಿ ತಾವು ಏನು ಆ್ಯಪ್ನಲ್ಲಿ ಅರ್ಜಿ ಹಾಕಲಕ್ಕೆ ಹೇಳಿದ್ದೀರಿ ಆನ್ಲೈನ್ನಲ್ಲಿ ಇಲ್ಲಿವರೆಗೆ ಹಾಕಿರೋದು ಈಗ ಹಾಲೇ ಒಂದೊಂದುವರೆ ತಿಂಗಳೇ ಆಗೋಯ್ತೇನೋ ಈಗ ಇಲ್ಲಿವರೆಗೆ ಅರ್ಜಿ ಹಾಕಿರ್ತಕ್ಕಂಥದ್ದು ಎರಡು ಕೋಟಿ ಹದಿನಾಲ್ಕು ಲಕ್ಷದಲ್ಲಿ ಒಂದು ಕೋಟಿ ಮೂರು ಲಕ್ಷ ಜನ ಏನೋ ಅರ್ಜಿ ಹಾಕೊಂಡವ್ರೆ ಇನ್ನು ಉಳಿದವರು ಇನ್ನೂ ಅರ್ಜಿ ಹಾಕಿಲ್ಲ ಏನು ಮಾಡಬೇಕು ಅಂತ ತೀರ್ಮಾನ ನೆಕ್ಸ್ಟ್ ಮಾಡ್ತೀರಿ ಈಗ ಬಿಲ್ ಕಟ್ಟಬೇಕೀಗ ಅವರು ನನ್ನ ಅಭಿಪ್ರಾಯದಲ್ಲಿ ಅರ್ಜಿ ಹಾಕೊಳ್ಳದೇ ಇದ್ದರೆ ಹೇಳಿ ಸರ್ ಹೇಳಿ ಈಗ ನಾವು ಇದಕ್ಕೆ ಕಟ್ ಆಫ್ ಡೇಟ್ ಕೊಡಲಿಲ್ಲ ಇದಕ್ಕೆಬಿಟ್ರೆ ಈ ತಿಂಗಳು ಇಪ್ಪತ್ತ ಐದು ಇಪ್ಪತ್ತಾರು ತನಕ ಅವರು ಅರ್ಜಿ ಹಾಕ್ಬೋದು ಈ ತಿಂಗಳದ್ದು ಬಿಲ್ ಬರೋದು ಬರೋ ತಿಂಗಳು ಫಸ್ಟ್ ವೀಕ್ ಬರ್ತದೆ ಇದರಲ್ಲಿ ಒಂದೇನಾಗಿದೆ ಇದು ನಮ್ಮ ಕುಟೀರ ಭಾಗ್ಯ ಮತ್ತು ಅನ್ನ ಭಾಗ್ಯ ಮತ್ತು ಇದು ಇದು ಅಮೃತ ಮೂರು ಸಮೇತ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಕಳ್ಸಿ ನಾವು ಅದರ ವಿಚಾರದಲ್ಲಿ ಏನಾಗಿದೆ ಕುಟ್ಟಿರೋ ಮತ್ತೆ ಇದಕ್ಕೆ ಬರೀ ನಲವತ್ತು ಯೂನಿಟ್ ಮಾತ್ರ ಫ್ರೀ ಕೊಡ್ತೀವಿ ಅಂತ ಆ ನಲ್ವತ್ತು ಯೂನಿಟಲ್ಲೇ ಇತ್ತು ಅವ್ರದ್ದು ಆವರೇಜು ತಗೊಳ್ಲಿಕ್ಕೆ ಆಗೋದಕ್ಕೆ ಅವರಿಗೆ ನಲವತ್ತು ಯೂನಿಟು ಲಿಮಿಟ್ ಆಗಿದೆ ಐವತ್ತು ಇದಕ್ಕೆ ಅಮೃತ ಯೋಜನೆಗೆ ಎಪ್ಪತ್ತೈದು ಯೂನಿಟು ಇದೆರಡು ಮಾಡಿದರೆ ಸುಮಾರು ನಲವತ್ತು ಲಕ್ಷ ಜನ ಅದು ಇನ್ನೂ ನಮಗೆ ಅರ್ಜಿ ಹಾಕ್ಬೋದು ಅದು ಇವತ್ತು ನಾಳೆ ಆ ನಿರ್ಧಾರ ಮಾಡ್ತೀವಿ ಅವ್ರಿಗೆ ಇಪ್ಪತ್ತ ಆರು ಇಪ್ಪತ್ತೇಳನೇ ತಾರೀಕು ತನಕ ಟೈಮ್ ಕೊಡ್ತೀವಿ ಅವರು ಸಮೇತ ಅರ್ಜಿ ಹಾಕಿದರೆ ಬಹುಶಃ ಕೆಲವರು ಅರ್ಜಿ ಹಾಕೋದೇ ಇಲ್ಲ ಕೆಲವರು ನಮಗೆ ಬೇಡ ಅಂತ ಅಂದ್ಬಿಟ್ಟು ಮನಸ್ಸು ಮಾಡಿದರೆ ಅವ್ರು ನಾವು ಒತ್ತಾಯ ಮಾಡಿಬಿಟ್ಟು ಕಾಲ ಮಾಡಲಿಕ್ಕಾಗೋದಿಲ್ಲ ಆದರೂ ಲಾಸ್ಟಿಗೆ ಈಗ ಈ ಐದು ತಿಂಗಳು ಎರಡು ತಿಂಗಳು ಆದಮೇಲೆ ನಾವು ಈ ವಿಚಾರದಲ್ಲಿ ಒಂದು ಎಲ್ಲ ಕಡೆಯೂ ಕಾರ್ಯಕ್ರಮ ಹಾಕ್ಬಿಡ್ತೀವಿ ಇನ್ಯಾರಿಗಾದ್ರು ಬಿಟ್ಟು ಹೋಗಿದರೆ ನಮ್ಮ ಇ ಬಿ ಆಫೀಸಲ್ಲೇ ಒಂದು ಅಂದ ಅದಾಲತ್ತು ಮಾಡಿಬಿಟ್ಟು ಅದು ಮಾಡುವಂಥ ಕೆಲಸ ಸಮೇತ ಮಾಡ್ತೀವಿ ಅದಕ್ಕೆ ನಾವು ಕಟ್ ಆಫ್ ಡೇಟ್ ಕೊಡಲಿಲ್ಲ ಆದಷ್ಟು ಎಲ್ಲರಿಗೂ ಅರ್ಹರಿಗೆ ಎಲ್ಲರಿಗೂ ಕೊಡುವಂಥ ಕೆಲಸ ಮಾಡ್ತೀವಿ